ರಾಜ್ಯಾದ್ಯಂತ ಪಿ ಎಫ್ ಐ ಮುಖಂಡರ ಮನೆ ಮನೆ ದಾಳಿಯಾಗಿದೆ ನೂರಕ್ಕೂ ಹೆಚ್ಚು ಪಿ ಎಫ್ ಐ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಲಾಗಿದೆ ರಾಮನಗರ ಮಂಗಳೂರು ಬಾಗಲಕೋಟೆ ಕೊಪ್ಪಳ ಬಳ್ಳಾರಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಮೈಸೂರು ಚಾಮರಾಜನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ದಾಳಿ ನಡೆದಿದೆ ಪಿ ಎಫ್ ಐ ಪಿ ಎಫ್ ಮುಖಂಡರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ಜನರನ್ನು ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಪ್ರಿವೆಂಟಿವ್ ಕಸ್ಟಡಿ ಅಂತ ಅವರು ಹೇಳ್ತಾ ಇದ್ದಾರೆ ಶ್ಯೂರಿಟಿ ಕೊಟ್ಟರೆ ಶ್ಯೂರಿಟಿ ಕೊಟ್ಟರು ಶ್ಯೂರಿಟಿ ಅಂದರೆ ಸರ್ಕಾರಿ ನೌಕರರೊಬ್ಬರು ಜಾಮೀನು ಜೊತೆಗೆ ಅವರ ಕುಟುಂಬದವರೊಬ್ಬರಿಂದ ಜಾಮೀನು ಯಾರು ಅರೆಸ್ಟ್ ಆಗಿದ್ದವರು ಅವರ ಕುಟುಂಬದವರು ಜಾಮೀನು ಎಲ್ರಿಗೂ ಕೊಡಬೇಕಾ ಬಿಡಬೇಕಾ ಅನ್ನೋದು ಅಲ್ಲಿನ ಅಧಿಕಾರಿಗಳು ಡಿಸೈಡ್ ಮಾಡ್ತಾರಂತೆ ಏನೆಲ್ಲ ಆರೋಪಗಳಿತ್ತು ಇವರ ಮೇಲೆ ಅಂದರೆ ಎನ್ಐಎ ದಾಳಿ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲ ಅಂತ ಬಿಂಬಿಸಲಿಕ್ಕೆ ಹೊರಟಿರುವಂಥದ್ದು ಪ್ರಿವೆಂಟಿವ್ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅರೆಸ್ಟ್ ಮಾಡ್ತಾ ಇದ್ದೇವೆ ಮುಂದಾಗಬಹುದಾದಂಥ ಶಾಂತಿ ಭಂಗಗೊಳಿಸುವಂತ ಪ್ರಯತ್ನಗಳನ್ನು ನಾವು ಈಗಲೇ ಬ್ರೇಕ್ ಹಾಕ್ತಾ ಇದ್ದೇವೆ ಹೀಗಾಗಿ ಕರ್ನಾಟಕ ಪೊಲೀಸ್ ಅನೇಕ ಕಡೆಗಳಲ್ಲಿ ಪಟ್ಟಿ ಮಾಡಿಕೊಂಡು ಆಯಾ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಿರುವಂಥ ಕಾರ್ಯಾಚರಣೆಗಳಿವು ಕಾರ್ಯಾಚರಣೆಯಲ್ಲಿ ಅನೇಕ ಜನರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಮಾಡಿದ್ದಾರೆ ಈವರೆಗೆ ನೂರಕ್ಕೂ ಹೆಚ್ಚು ಅಂತ ನಮ್ಮ ಮಾಹಿತಿ ಇದೆ ಆದರೆ ಪೊಲೀಸರು ಹೇಳೋ ಪ್ರಕಾರ ಎಂಬತ್ತಕ್ಕೂ ಹೆಚ್ಚು ಆಯಾ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಮುಂದೆ ತಾಲೂಕು ದಂಡಾಧಿಕಾರಿಗಳ ಮುಂದೆ ಹಾಜರುಪಡಿಸಿ ಅವರನ್ನ ಬಿಡುಗಡೆಗೊಳಿಸ್ಬೇಕಾ ಅಥವಾ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕಾ ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ ಇದು ಎಲ್ಲ ಜಿಲ್ಲೆಗಳಲ್ಲೂ ನಡೆದಿದೆ ಇವತ್ತು ಬೆಳಗ್ಗೆ ಶಿವಮೊಗ್ಗದಿಂದ ಬಂತು ಸುದ್ದಿ ಶಿವಮೊಗ್ಗದಿಂದಲೂ ಕೂಡ ಅರೆಸ್ಟ್ ಮಾಡಲಾಯಿತು ನಂತರ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಪಿ ಎಫ್ ಐ ಮುಖಂಡರ ಮನೆ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಳು ಜನ ಪಿ ಎಫ್ ಐ ಮುಖಂಡರು ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ಒಂದರಲ್ಲೇ ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ ಒಟ್ಟು ಏಳು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಏಳು ಜನ ಮುಖಂಡರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಬೆಳ್ಳಂಬಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಕಾರ್ಯಾಚರಣೆ ಶುರು ಮಾಡಿದರು ಬಂಧಿತ ನಾಲ್ಕು ಜನರಿಗೆ ಅಕ್ಟೋಬರ್ ಒಂದರವರೆಗೆ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನವನ್ನು ವಿಧಿಸಿ ತಾಲೂಕು ದಂಡಾಧಿಕಾರಿಗಳು ಎನ್ ಜೆ ನಾಗರಾಜ್ ಆದೇಶವನ್ನು ಮಾಡಿದ್ದಾರೆ ರಾಗಿಗುಡ್ಡದ ಆಗಿದ್ದಾರೆ ಅಂತ ನೋಡೋದಾದ್ರೆ ರಾಗಿಗುಡ್ಡದ ಮನ್ಸೂರ್ ಅಲಿ ಖಾನ್ ರಫೀಕ್ ಸೇರಿದಂತೆ ನಾಲ್ಕು ಜನರಿಗೆ ನ್ಯಾಯಾಂಗ ಬಂಧನ ಶಾಂತಿ ಸುವ್ಯವಸ್ಥೆ ಕದಡುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನವನ್ನು ಮಾಡಲಾಗಿದೆ ಸೆಕ್ಷನ್ ನೂರ ಏಳು ನೂರ ಐವತ್ತೊಂದರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲ ಮಾಡಿಕೊಳ್ಳಲಾಗಿತ್ತು ನಾಲ್ಕು ಜನರನ್ನು ತಹಸೀಲ್ದಾರ್ ಮುಂದೆ ಹಾಜರುಪಡಿಸಿದ್ದಂಥ ಪೊಲೀಸರು ವಿಚಾರಣೆ ಬಳಿಕ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ತಾಲೂಕು ದಂಡಾಧಿಕಾರಿಗಳು ವಿಚಾರಣೆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಲಾಗಿದೆ ಶಾಂತಿ ಸುವ್ಯವಸ್ಥೆಗೆ ಹಾನಿಯಾಗುವಂಥ ಸಂಭವ ಇರುವ ಕಾರಣಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಬಂಧಿತರಿಂದ ಯಾವುದೇ ರೀತಿಯ ಮುಚ್ಚಳಕೆ ಬರೆದುಕೊಂಡಿಲ್ಲ ನಾವು ನೋಡ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ ಅರೆಸ್ಟ್ ಆಗಿರುವಂಥವರು ತಹಸೀಲ್ದಾರ್ ಮುಂದೆ ಹಾಜರಾಗಿ ಹೊರ ಬರ್ತಾ ಇರುವಂಥ ಸಂದರ್ಭವನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಶಿವಮೊಗ್ಗದ ಚಿತ್ರಾವಳಿಗಳು ಕ್ಯಾಮ್ರಾ ನೋಡಿ ಕ್ಯಾಮೆರಾಗೆ ವಿಶ್ ಮಾಡುವಂಥ ಪ್ರಯತ್ನವನ್ನು ಆರೋಪಿಗಳು ಮಾಡ್ತಾ ಇದ್ದಾರೆ ರಾಗಿಗುಡ್ಡದ ಮನ್ಸೂರ್ ಅಲಿ ಖಾನ್ ಸೇರಿದಂತೆ ನಾಲ್ಕು ಜನಕ್ಕೆ ನ್ಯಾಯಾಂಗ ಬಂಧನ ಆಗಿದೆ ಮತ್ತು ತುಂಗಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಎಸ್ ಟಿ ಪಿ ಐ ಇ ಮತ್ತು ಪಿ ಎಫ್ ಐ ಇವರ ಸಂಘಟನೆಯ ಮುಖ್ಯಸ್ಥರನ್ನ ಇವತ್ತು ನಮಗೆ ಒನ್ ನಾಟ್ ಸೆವೆನ್ ಒನ್ ಫಿಫ್ಟಿ ಒನ್ ಕೇಸ್ ನಡಿ ನಮಗೆ ಇವತ್ತು ನಮ್ಮ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಅದರಂತೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಮನ್ಸೂರ್ ಅಲಿ ಬಿನ್ ಲಿಯಾಕತ್ ಅಂತ ಹೇಳಿ ತದನಂತರ ಮೊಹಮ್ಮದ್ ರಫಿಕ್ ಅಂತೇಳಿ ಅದು ಇವರು ಇಬ್ಬರು ನಮ್ಮ ಶಿವಮೊಗ್ಗ ಗ್ರಾಮಾಂತರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ತುಂಗಾನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸೈಯದ್ ಬಾಷಾ ಮತ್ತು ಅಬ್ದುಲ್ ರಹೀಮ್ ಅಂತೇಳಿ ನಾಲ್ಕು ಜನನ ನಮ್ಮ ಬೆಳಿಗ್ಗೆ ಇವತ್ತು ಹತ್ತು ಗಂಟೆಗೆ ನಮ್ಮ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತೆ ಒಂದು ಹತ್ತು ಈ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನವೀನ್ ಈಗ ನಾಲ್ಕು ಜನರಿಗೆ ನ್ಯಾಯಾಂಗ ಬಂಧನ ಕೊಡಲಾಗಿದೆ ಇನ್ನು ಉಳಿದಂತ ಮೂವರ ಕಥೆ ಏನು ಅವ್ರು ಬಾಂಡ್ ತಗೊಂಡು ರಿಲೀಸ್ ಮಾಡಿದ್ರ ಹೌದು ದಶರಥ್ ಪ್ರಮುಖವಾಗಿ ಶಿವಮೊಗ್ಗ ಪೊಲೀಸರು ಬೆಳಗ್ಗೆ ಇವತ್ತು ಏನು ಭದ್ರಾವತಿ ಮತ್ತು ಶಿವಮೊಗ್ಗ ನಗರದ ವಿವಿಧ ಕಡೆಗಳಲ್ಲಿ ದಾಳಿಯನ್ನು ಮಾಡಿದರು ಜೊತೆಗೆ ಪ್ರಮುಖವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂಥ ಎನ್ಎ ದಾಳಿ ಮಂತ್ರದಲ್ಲಿ ಯಾರೆಲ್ಲ ಪ್ರತಿಭಟನೆ ಮಾಡಿದ್ರು ಅದರ ವಿರುದ್ಧವಾಗಿ ಒಂದು ದಾಳಿಯನ್ನು ಮಾಡಿದರು ಹಾಗಾಗಿ ಪೊಲೀಸರು ಏಳು ಜನರನ್ನು ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡಿದರು ಇದೀಗ ಏಳು ಜನರ ಪೈಕಿ ನಾಲ್ ಐದು ಜನರಿಗೆ ಈಗಾಗಲೇ ಏನು ಜೇಸಿ ಆಗಿರುವಂತದ್ದು ಅಂದ್ರೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ತಾಯಿ ಸಾದಿಕ್ ಮತ್ತೆ ಖುರೇಶಿ ಅಂತ ಹೇಳಿ ಪೊಲೀಸರು ಅರೆಸ್ಟನ್ನು ಮಾಡಿದರು ಮಾಡಿದ್ರು ಅವರಲ್ಲಿ ಮೂರು ಜನರನ್ನ ಕೂಡ ಭದ್ರಾವತಿ ತಹಶೀಲ್ದಾರ್ ಅವರು ಈ ಅಕ್ಟೋಬರ್ ಅಂದ್ರೆ ಏನು ಬರುವ ಅಕ್ಟೋಬರ್ ಮೂರರವರೆಗೆ ಈಗಾಗಲೇ ನ್ಯಾಯಾಂಗ ಬಂಧನ ಕೂಡ ಕೊಟ್ಟಿರುವಂತದ್ದು ಇದರ ನಡುವೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಇಬ್ಬರನ್ನ ಕೂಡ ಏನು ಅರೆಸ್ಟ್ ಮಾಡಿದ್ರು ಶಿವಮೊಗ್ಗದ ರಾಗಿಗೂಡ್ದ ಮನ್ಸೂರ್ ಅಲಿ ಖಾನ್ ಮತ್ತೆ ರಫೀ ಏನು ಪೊಲೀಸರು ವಶವನ್ನು ಅರೆಸ್ಟ್ ಮಾಡಿದರು ಮಾಡಿದ್ರು ಅವರಿಬ್ಬರೂ ಕೂಡ ಈಗಾಗಲೇ ಪೊಲೀಸರು ಶಿವಮೊಗ್ಗ ತಹಶೀಲ್ದಾರ್ ಮುಂದೆ ಅಂದರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕೂಡ ಹಾಜರು ಪಡಿಸಿದ್ರು ಅವರನ್ನ ಕೂಡ ಈ ತಿಂಗಳ ಒಂದನೇ ಅಂದ್ರೆ ಅಕ್ಟೋಬರ್ ಒಂದನೇ ತೀಕೂ ಕೂಡ ಈಗಾಗಲೇ ಜೇಸಿಗೆ ವಹಿಸಿರುವಂಥದ್ದು ಪ್ರಮುಖವಾಗಿ ಇನ್ನುಳಿದಂತೆ ತುಂಗನಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಶಿವಮೊಗ್ಗದ ಏನು ಸಯ್ಯದ್ ಮತ್ತು ರಹೀಮ್ ಇಬ್ಬರನ್ನ ಕೂಡ ತುಂಗನಗರ ಪೊಲೀಸರು ಬೆಳಗ್ಗೆ ಮೂರುವರೆಗೆ ಹೋಗಿ ಕಾರ್ಯಾಚರಣೆ ಮಾಡಿ ಕರ್ಕೊಂಡು ಬಂದಿದ್ರು ಅವರಿಬ್ಬರ ಪೈಕಿ ಇಬ್ಬರಿಗೆ ಕೂಡ ತಹಶೀಲ್ದಾರ್ ಅವರು ಕೂಡ ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತಿಭಟನೆ ಕಾನೂನು ವ್ಯವಸ್ಥೆ ಕಾಪಾಡುವ ಸಲುವಾಗಿ ಒಂದು ಪೊಲೀಸ್ ಅರೆಸ್ಟ್ ಅನ್ನು ಮಾಡಿದ್ರು ಅದಕ್ಕೆ ಏಳು ಜನರ ಪೈಕಿ ಐದು ಜನರಿಗೆ ಏನು ಸೆಕ್ಷನ್ ಒನ್ ಜೊತೆಗೆ ಒನ್ ಫಿಫ್ಟಿ ಒನ್ ಆಡ್ ಮಾಡಿದ್ರು ಹಾಗಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಇನ್ನುಳಿದಂತೆ ಇಬ್ಬರಿಗೆ ಏನು ತುಂಗನಗರ ಇಬ್ಬರಿಗೆ ಕೇವಲ ಒನ್ ಸೆಕ್ಷನ್ ಒಂದು ಒಂದು ಸೆಕ್ಷನ್ ಒನ್ ನಾಟ್ ಸೆವೆನ್ ಮಾತ್ರ ಹಾಕಿದ್ರು ಹಾಗಾಗಿ ಅವ್ರಿಬ್ರಿ ಕೂಡ ಈಗ ಇದೀಗ ಜಾಮೀನು ಕೂಡ ಮಂಜಾಗಿರುವಂಥದ್ದು ವೈಯಕ್ತಿಕ ಬಾಂಡ್ ಮೇಲೆ ಜಾಮೀನು ಕೊಡೋ ಕೆಲಸವನ್ನು ಕೂಡ ತಹಶೀದಾರ್ ಅವರು ಮಾಡಿರುವಂತದ್ದು ದಶರಥ್